ಕಾಂಗ್ರೆಸ್ ಬಿಜೆಪಿ ಮಾತಿನ ಜಟ ನಡುವೆಯಲ್ಲಿ ಈಗ ಮತ್ತೊಂದು ಕ್ಷಣಗಣನೆ ಆರಂಭವಾಗಿದೆ. ಹೌದು, ಅದು ಏನಪ್ಪಾ ಅಂತಂದ್ರೆ ಚಾಮರಾಜಪೇಟೆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಏನಾಯ್ತು, ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು, ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಚಾಮರಾಜಪೇಟೆ ಮೈದಾನದಲ್ಲಿ ಈಗ ಗಣಪತಿ ಪ್ರತಿಷ್ಠಾಪನೆಯ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಹಬ್ಬಕ್ಕೆ ಈಗಾಗಲೇ ಕೆಲವೇ ಕೆಲವು ಸಮಯ ಮಾತ್ರ ಇರೋದ್ರಿಂದ ಸರ್ಕಾರ ಇನ್ನೂ ಕೂಡ ಅನುಮತಿಯನ್ನ ನೀಡಿಲ್ಲ. ಈ ಮಧ್ಯೆ ನಾಗರಿಕ ಒಕ್ಕೂಟಗಳ ಕಮಲ ನಾಯಕರ ಕದವನ್ನ ತಟ್ಟುತ್ತಿದೆ, ಅಂದ್ರೆ ಬಿಜೆಪಿ ಮೇಲೆ ಫೋರ್ಸ್ ಅನ್ನ ಮಾಡಲಾಗ್ತಾ ಇದೆ, ಇಲ್ಲಿ ಅವಕಾಶವನ್ನ ಕೊಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಪತ್ರವನ್ನ ಕೂಡ ಬರೆದಿದ್ದಾರೆ ಸಿಎಂ ಬೊಮ್ಮಾಯಿ ಅವರಿಗೆ. ಬುಧವಾರ ಸಿಎಂ ಕಾರ್ಯದರ್ಶಿ ರೇಣುಕಾಚಾರ್ಯ ಸಿಎಂನಿಗೆ ಭೇಟಿ ನೀಡಿ ಗಣೇಶೋತ್ಸವ ಇಲ್ಲಿ ಮಾಡೇ ಮಾಡ್ತೀವಿ, ಸ್ಥಳೀಯ ಶಾಸಕ ಜಮೀರ್ ಹೆಚ್ಚು ತಲಾಟೆ ಮಾಡಬಾರದು, ಇದು ಅವರ ಜಾಗ ಅಲ್ಲ ಅಂತ ಬಹಳ ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಸಚಿವ ಆರ್ ಅಶೋಕರು ಕೂಡ ಒಕ್ಕೂಟ ಭೇಟಿಯಾಗಿದ್ದು ಸಿಎಂ ಜೊತೆ ಅಂತಿಮ ಸಭೆಯನ್ನು ನಡೆಸಿ ಇನ್ನು ಎರಡೇ ಎರಡು ದಿನಗಳಲ್ಲಿ ಹೇಳ್ತೀವಿ ಅಂತ ಅಶೋಕ್ ಹೇಳಿದ್ದಾರೆ. ಹಬ್ಬಕ್ಕೆ ಸ್ವಲ್ಪ ಟೈಮ್ ಮಾತ್ರ ಇದೆ, ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಆದರೆ ಅನುಮತಿ ವಿಳಂಬ ಆಗ್ತಾ ಇದೆ, ಹಾಗಾಗಿ ನಾವು ಇನ್ನೆರಡು ದಿನ ಕಾಯೋಕ್ಕಾಗಲ್ಲ, ಸಿಎಂ ಭೇಟಿ ಮಾಡೇ ಮಾಡ್ತೀವಿ ಅಂತ ಏನು ಆ ಒಂದು ಕಮಿಟಿ ಇರುತ್ತೆ ಅದು ಹೇಳಿದೆ. ಇನ್ನು ಈ ಬಗ್ಗೆ ವಿಧಾನ ಪರಿಷತ್ನ ಸದಸ್ಯ ರವಿಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ಕಾರ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸರ್ಕಾರ ಗಣೇಶೋತ್ಸವಕ್ಕೆ ಅನುಮತಿ ನೀಡುತ್ತೆ ಅಂತ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇನ್ನು ಚಾಮರಾಜಪೇಟೆಯಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ಕೊಡಬೇಕು ಅನ್ನೋದಕ್ಕೆ ಪಕ್ಷದ ಆಗ್ರಹವೂ ಕೂಡ ಇದೆ. ಮೈದಾನದಲ್ಲಿ ರಾಷ್ಟ್ರಧ್ವಜ ಆರ್ತಿರಲಿಲ್ಲ, ಈಗ ಆರ್ತಾ ಇದೆ, ಇದು ಒಂದು ಸಾಧನೆ ಅಲ್ವಾ ಅಂತ ಹೇಳಿದರು. ಒಟ್ಟಾರೆ ಗಣೇಶೋತ್ಸವಕ್ಕೇನೋ ಮಾರ್ಗಸೂಚಿ ಪ್ರಕಟ ಆಗೋಯ್ತು, ಆದರೆ ಚಾಮರಾಜಪೇಟೆ ಮೈದಾನದ ಗಣಪನ ಪ್ರತಿಷ್ಠಾಪನೆಗೀಗ ಮತ್ತೆ ಪ್ರಶ್ನೆಯಾಗಿ ಉಳಿದಿದೆ. ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ನಿಮ್ಮ ಪ್ರಕಾರ ಗಣೇಶೋತ್ಸವಕ್ಕೆ ಪರ್ಮಿಷನ್ ಕೊಡಬೇಕಾ ಅಥವಾ ಬೇಡವಾ? ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.